ಒಂದನೇ ವಚನದಿಂದ 13ನೇ ವಚನ ತನಕ ಕಾರ್ತಿಕ್ ಬ್ರದರ್ ಓದ್ತೀರ ಬ್ರದರ್? ಹಾ ಬ್ರದರ್ ಓದ್ತೀನಿ. ಓಕೆ ಬ್ರದರ್ ಓದಿ. ಓದ್ತೀನಿ ಒಂದರಿಂದ 13 ವರೆಗೂ ಬ್ರದರ್. ಎಸ್ ಬ್ರದರ್, 21ನೇ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಬ್ರದರ್, ಚಿಕ್ಕದಾಗಿದೆ. ಓಕೆ ಸಿಸ್ಟರ್, ಓದಂತೀನಿ. ನೆಕ್ಸ್ಟ್ ಅಧ್ಯಾಯದಲ್ಲಿ ಮತ್ತೆ ಶೇರ್ ಮಾಡ್ತೀನಿ. ಓದ್ತೀನಿ ಬ್ರದರ್. ಯಹೋವನೇ ನಿನ್ನ ಪ್ರಕಾರ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ, ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಿದ್ದಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೀಯಲ್ಲ. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗ ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದ್ದಿ. ನಿನ್ನ ರಕ್ಷಣೆ ಕಾರ್ಯದಿಂದ ಅವನ ಘನತೆಯು ಬಹುವೃತ್ತಿಯಾಯಿತು. ಮಹಿಮಾ ಪ್ರಭಾವಗಳನ್ನು ಮಹಿಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ಅವನಿಗೆ ಶಾಶ್ವತವಾದ ಸೌಭಾಗ್ಯ ನೀತಿಯನ್ನು ದಯಪಾಲಿಸಿದ್ದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂತ ಪಡಿಸಿದ್ದಿ. ಅರಸನು ಯಹೋವನಲ್ಲಿಯೇ ಭರವಸವಿಟ್ಟಿದ್ದಾನೆ. ಪರಾತ್ಮರ ಕೃಪೆಯ ದೇಶದಿಂದ ಅವನು ಕದಲುವುದೇ ಇಲ್ಲ. ಶತ್ರುಗಳೆಲ್ಲರೂ ನಿನಗೆ ಸಿಕ್ಕುವರು. ಭುಜ ಫಲದಿಂದ ನಿನ್ನ ಎಗಗಳನ್ನು ಹಿಡಿಯುವಿ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುಳು ಕುಡುಮೆಯಂತಿದ್ದು ಅವರನ್ನು ಬೂದಿ ಮಾಡಿ. ಯಹೋವನು ಮಹಾಕೋಪದಿಂದ ಅವರನ್ನು ನಾಶ ಮಾಡುವನು. ಆತನ ಕೋಪಾಗ್ನಿ ಅವರನ್ನು ದಹಿಸಿ ಬಿಡುವುದು. ನೀನು ಅವರನ್ನು ಸಂಭರಿಸಿ ಭೂಮಿಯ ಮೇಲೆ ಅವರ ಸಂತತಿಯೇ ಇಲ್ಲದಂತೆ ಮಾಡುವಿ. ಅವರ ವಂಶದವರು ಮನುಷ್ಯರೊಳಗೆ ಉಳಿಯುವುದೇ ಇಲ್ಲ. ಅವರು ತಂತ್ರೋಪಾಯಗಳನ್ನು ಕಲ್ಪಿಸಿ ನಿನಗೆ ಕೇಡನ್ನು ಮಾಡಬೇಕೆಂದು ಆಲೋಚಿಸಿದರೂ ಅದು ನಡೆಯುವುದಿಲ್ಲ. ನೀನು ನಿನ್ನ ಬಾಣಗಳನ್ನು ಬಿಲ್ಲಿಗೆ ಊಡಿ ಅವರ ಮುಖಗಳ ಮೇಲೆ ಎಸೆದು ಅವರು ಬೆನ್ನು ತೋರಿಸಿ ಓಡು ಹೋಗುವಂತೆ ಮಾಡುವಿ. ಯಹೋವನೇ ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಪಡಿಸಿಕೋ. ನಾವು ಗಾಯನ ಮಾಡುತ್ತಾ ನಿನ್ನ ಶೌರ್ಯವನ್ನು ಕೊಂಡಾಡುವೆವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಸ್ ಸಿಸ್ಟರ್ ಓದಂತ್ರಿ. 22ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ರಾಧಿಕಾ ಸಿಸ್ಟರ್ ನೀವು ಓದಿ ಸಿಸ್ಟರ್. ನಾನು ಓದ್ತೀನಿ ಬ್ರದರ್. ಎಸ್ ಸಿಸ್ಟರ್ ನೀವು ಓದಿ ಸಿಸ್ಟರ್. ನೀವು ಇದೇ ಅಧ್ಯಾಯದಲ್ಲಿ 22ರಿಂದ 31 ಓದಂತೆ ಸಿಸ್ಟರ್. 12ರಿಂದ 21ನೇ ತನಕ ಶಾಂತಮ್ಮ ಸಿಸ್ಟರ್ ನೀವು ಓದಿ ಸಿಸ್ಟರ್. ಸಿಸ್ಟರ್ ವಿನೋದ ಸಿಸ್ಟರ್ ನೀವು 22ನೇ ವಚನದಿಂದ 31ನೇ ವಚನ, 22ನೇ ಅಧ್ಯಾಯ 22ನೇ ವಚನದಿಂದ 31ನೇ ವಚನ ತನಕ ಓದಿ ಸಿಸ್ಟರ್. ಸರಿ. ಓಕೆ ಸಿಸ್ಟರ್. ರಾಧಿಕಾ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. 22ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ. ಶಾಂತಮ್ಮ ಸಿಸ್ಟರ್ ನೀವು 12ನೇ ವಚನದಿಂದ 21ನೇ ವಚನ ತನಕ ಓದಿ ಸಿಸ್ಟರ್. ವಿನೋದ ಸಿಸ್ಟರ್ 22ನೇ ವಚನದಿಂದ 31ನೇ ವಚನ ತನಕ ಓದಿ. ರಾಧಿಕಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಘೋರ ಬಾಧಾನುಭವಿಯಾದ ಭಕ್ತನ ಮನಃಪೂರ್ವಕ ಪ್ರಾರ್ಥನೆ. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಉದಯದ ಜಿಂಕೆ ಎಂಬ ರಾಗದ ಮೇಲೆ ಹಾಡತಕ್ಕದ್ದು ದಾವಿದನ ಕೀರ್ತನೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ?
ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ಇರುಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು, ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ನಾನಾದರೂ ಉಳದಂಥವನೇ ಹೊರತು ಮನುಷ್ಯನಲ್ಲ. ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಇಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡುವವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಯದಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ. ತಾಯಿ ಹೆತ್ತದ್ದಿನಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟವೂ ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. 12ನೇ ವಚನದಿಂದ 21ನೇ ವಚನ ತನಕ ಸಿಸ್ಟರ್. ಬಹಳ ಗೋಳುಗಳು ನನ್ನನ್ನು ಸುತ್ತಿಕೊಂಡಿವೆ. ಬಾಸಾನಿನ ಬಲವುಳ್ಳ ಓರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಸಿಂಹಗಳಂತೆಯೂ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಒಯ್ಯಲ್ಪಟ್ಟು ನೀರಿನಂತಿದ್ದೇನೆ. ನನ್ನ ಹೆಲುಬುಗಳೆಲ್ಲ ಸಡಲೇ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ. ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡದೆ. ನನ್ನ ಕೈ ಕಾಲುಗಳನ್ನು ತಿದಿದಿದ್ದಾರೆ. ನನ್ನ ಹೆಲುಬುಗಳೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ. ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ಸಿಂಹಗಳ ಬಾಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನ ತಪ್ಪಿಸು. ನನಗೆ ಸದುತ್ತರವನ್ನು ಕೊಟ್ಟಿದೆಯಲ್ಲ. ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ವಿನೋದ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. 22ನೇ ವಚನದಿಂದ 31ನೇ ವಚನ ತನಕ ಸಿಸ್ಟರ್. ನಿನ್ನ ನಾನು ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ. ಯಾಕೋಬ ವಂಶದವರೇ, ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಇಸ್ರಾಯೇಲ್ ವಂಶಸ್ಥರೇ, ನೀವೆಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನು ಕುಗ್ಗಿ ಹೋದವರ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವರಿಗೆ ಮರೆ ಮಾಡದೆ ಅವರ ಪ್ರಾರ್ಥನೆಗೆ ಕಿವಿಗೊಟ್ಟನು. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು. ನನ್ನ ಹರಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. ದೀನರು ಉಂಡು ತೃಪ್ತರಾಗುವರು. ಯಹೋವನು ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ಭೂಮಂಡಲದವರೆಲ್ಲರೂ ಎಚ್ಚರಗೊಂಡು ಯಹೋವನ ಕಡೆಗೆ ತಿರುಗಿಕೊಳ್ಳುವರು. ಎಲ್ಲಾ ಜನಾಂಗಗಳವರು ನಿನ್ನೆಗೆ ಅಡ್ಡಬೀಳುವರು. ರಾಜ್ಯವು ಯಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ಭೂಲೋಕದಲ್ಲಿರುವ ಪುರುಷರೆಲ್ಲರೂ ಉಂಡು ಆರಾಧಿಸುವರು. ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವರೆಲ್ಲರೂ ಆತನಿಗೆ ಅಡ್ಡಬೀಳುವರು. ಆತನನ್ನು ಸೇವಿಸುವರ ಸಂತಾನದವರು ಯಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ಅವರು ಬಂದು ಆತನ ನೀತಿಯನ್ನು
ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 23ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ ಕಮಲಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಬ್ರದರ್ ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಓದ್ಬೇಕಾ ಬ್ರದರ್ ಈಗ? ಓದಿ ಸಿಸ್ಟರ್. 23ಅಲ್ಲ? ಎಸ್ ಸಿಸ್ಟರ್, 23ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ 23ನೇ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಯೋಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು? ನಿನ್ನ ದೊಣ್ಣೆಯು, ನಿನ್ನ ಕೋಲು ನನಗೆ ಧೈರ್ಯಪಡಿಸುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೆ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಚುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೋಹೋವನ ಮಂದಿರದಲ್ಲಿ ವಾಸಿಸುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 24ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೂ ಕುಮಾರ್ ಬ್ರದರ್ ಓದ್ತೀರಾ ಬ್ರದರ್? ಬ್ರದರ್ ಸ್ವಲ್ಪ ಹೊರಗಡೆ ಇದ್ದೀನಿ ಬ್ರದರ್. ಓಕೆ ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಬ್ರದರ್. ಅಮೃತ ಸಿಸ್ಟರ್, ಅಮೃತ ಸಿಸ್ಟರ್ ಲೈನಲ್ಲಿ ಇದ್ರ ಸಿಸ್ಟರ್? ಹಾ ಬ್ರದರ್. ಸಿಸ್ಟರ್, 24ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ಓದಿ ಸಿಸ್ಟರ್. ಹಾ ಓಕೆ ಬ್ರದರ್. ಓಕೆ, ಕಮಲಮ್ಮ ಸಿಸ್ಟರ್ ಮ್ಯೂಟ್ ಮಾಡ್ಬಿಡಿ. ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓದಿದ ನಂತರ ಮ್ಯೂಟ್ ಮಾಡ್ಕೊಂಬಿಡಿ. ಎಷ್ಟು ಬ್ರದರ್? 24ನೇ ಅಧ್ಯಾಯ ಸಿಸ್ಟರ್, 1ನೇ ವಚನದಿಂದ 10ನೇ ವಚನ. ಓಕೆ ಓಕೆ ಬ್ರದರ್. ಭೂಮಿಯು ಅದರಲ್ಲಿರುವ ಸಮಸ್ತವು ಯಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿನೆಡೆಗೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಸೆಲ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯಹೋವ, ಶುದ್ಧ ವೀರನಾಗಿರುವ ಯಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆಗೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯಹೋವನೇ. ಮಹಾಪ್ರಭಾವವುಳ್ಳ ಅರಸನು ಈತನೇ. ಸಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 25ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ರೇಷ್ಮಾ ಸಿಸ್ಟರ್ ಓದ್ಲಿಕ್ಕೆ ಆಗುತ್ತೆ ಸಿಸ್ಟರ್? ಓಕೆ ಸಿಸ್ಟರ್. 12ನೇ ವಚನದಿಂದ 22ನೇ ವಚನ ತನಕ ಬಸವರಾಜ್ ಬ್ರದರ್ ಓದಕ್ ಆಗುತ್ತೆ ಬ್ರದರ್? ಬಸವರಾಜ್ ಬ್ರದರ್, ಶಾಂತಮ್ಮ ಸಿಸ್ಟರ್ ಸಿಸ್ಟರ್ 25ನೇ ಅಧ್ಯಾಯ 12ನೇ ವಚನದಿಂದ 22ನೇ ವಚನ ಕಂಪ್ಲೀಟ್ ಮಾಡ್ತೀರಿ ಸಿಸ್ಟರ್? ಓಕೆ. ರೇಷ್ಮಾ ಸಿಸ್ಟರ್, 25ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ಸ್ಟಾರ್ಟ್ ಮಾಡಿ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಅಕ್ಷರ ಕ್ರಮಾನುಸಾರವಾದ ಪ್ರಾರ್ಥನೆ. ದಾವೀದನ ಕೀರ್ತನೆ, 25ನೇ ಅಧ್ಯಾಯ. ಯಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ.
ನನಗೆ ಆಶಾಭಂಗ ಪಡಿಸಬೇಡ, ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ, ಋತಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಶಾಭಂಗ ಎಂದಿಗೂ ಆಗಬಾರದು. ಯಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಯಹೋವನೇ ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೋ. ಯಹೋವನೇ ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಯಹೋವನೇ ಯಹೋವನು ದಯಾಳುವು ಸತ್ಯ ಸ್ವರೂಪನೂ ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಯಹೋವನ ವಿಧಿ ನಿಬಂಧನೆಗಳನ್ನು ಕೈಗೊಂಡು ನಡೆಯುವವರಿಗೆ ಆತನ ಎಲ್ಲಾ ಮಾರ್ಗಗಳು ಕೃಪೆಯು ಸತ್ಯತೆಯು ಉಳ್ಳವು. ಯಹೋವನೇ ನನ್ನ ಪಾಪವು ಬಹುಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಕ್ಷಮಿಸು. ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್, ಈ ಒಂದು ಅಧ್ಯಾಯ ಕಂಪ್ಲೀಟ್ ಮಾಡಿ ಸಿಸ್ಟರ್. 12ನೇ ವಚನ ಸಿಸ್ಟರ್, 25ನೇ ಅಧ್ಯಾಯ 12ನೇ ವಚನದಿಂದ 22ನೇ ವಚನ ತನಕ. ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯಹೋವನು ತನ್ನ ಸದ್ಭಕ್ತರಿಗೆ ಆಪ್ತಾಮಿತ್ರನು ತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ನನ್ನ ದೃಷ್ಟಿ ಯಾವಾಗಲೂ ಯಹೋವನಲ್ಲದೆ, ಆತನು ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ನಾನು ಒಬ್ಬಂಟಿಗನೋ ಬಾಧೆ ಪಡುವವನೋ ಆಗಿದ್ದೇನೆ. ನೀನು ಕಟಾಕ್ಷ ಬಿಟ್ಟು ನನ್ನನ್ನು ಕರುಣಿಸು, ನನ್ನ ಮನೋವ್ಯತೆಗಳನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು. ನಾನು ಕುಗ್ಗಿರುವುದನ್ನು ಕಷ್ಟಪಡುವುದನ್ನು ನೋಡಿ ನನ್ನ ಎಲ್ಲಾ ಪಾಪಗಳನ್ನು ಪರಿಹರಿಸು. ನನಗೆ ಎಷ್ಟೋ ಮಂದಿ ಶತ್ರುಗಳಿದ್ದಾರಲ್ಲ, ಅವರು ಕೇಡು ವರದಿಂದ ನನ್ನನ್ನು ಹಗೆ ಮಾಡುತ್ತಾರೆ. ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ. ನನಗೆ ಆಶಾಭಂಗ ಆಗಬಾರದು, ನಿನ್ನನ್ನೇ ನಿರಿಸಿಕೊಂಡಿದ್ದೇನೆ. ದೇವ ಭಕ್ತಿಯು ಯಥಾರ್ಥವೋ ನಿರ್ದೋಷ, ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನಿರ್ದೋಷ ಭಕ್ತಿಯು ಯಥಾರ್ಥವು ನನ್ನನ್ನು ಕಾಯಲಿ. ನಿರ್ದೋಷ ಭಕ್ತಿಯು ಯಥಾರ್ಥವು ನನ್ನನ್ನು ಕಾಯಲಿ. ದೇವರೇ ಇಸ್ರಾಯೇಲನ್ನು ಎಲ್ಲಾ ಬಾಧೆಗಳಿಂದ ವಿಮೋಚಿಸು. ಇಲ್ಲಿ ತನಕ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವ್ರ ಕೃಪೆಯಿಂದ ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದಿರ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದಿರ. ಅದಕ್ಕಾಗಿ ತಂದೆ ಆದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ತಂದೆ ಆದ ದೇವರು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ತಂದೆಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಈ ಒಂದು ಕೊನೆಯ ಪ್ರಾರ್ಥನೆಯನ್ನು